ಸಿನಿಮಾದ ಟ್ರೈಲರ್ ನೋಡಿದಾಗ, ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಈಗ ನಿರೂಪ ನೋಡಿದಾಗ, ಲವರ್ ಬಾಯಿ ಅಥವಾ ರಂಗಿ ಥರದ ಏನೋ ಒಂದು ಬೇರೆ ಥರದ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡುವಾಗ ಇಲ್ಲೇನು ಬೇರೆ ಇದೆ ವಿಷಯ, ನಿರೂಪ ಅವ್ರು ತೋರಿಸಿರೋ ರೀತಿ ಬೇರೆ ಇದೆ. ನಿರೂಪ್ ಆಕ್ಚುಲಿ ನಿರೂಪ್ ಒಂದು ಯಾವ ಥರ ಹೀರೋ ಅಂದರೆ, ಅವ್ರನ್ನ ಹೆಂಗೆ ತೋರಿಸಿದ್ರು ಅವ್ರು ತುಂಬ ಚೆನ್ನಾಗಿ ಕಾಣಿಸೋವಂಥ ಹೀರೋ. ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕೋ, ಲುಕ್ಸ್ಗಾಗಲಿ ಅಥವಾ ಇದಕ್ಕಾಗಲಿ ಎಕ್ಸ್ಟ್ರಾ ಎಫರ್ಟ್ ಹಾಕೋ ನೆಸೆಸಿಟಿ ಇಲ್ಲ. ಅವ್ರು ಹೆಂಗೆ ಯಾವುದೇ ಆ್ಯಂಗಲಲ್ಲಿ ಅವ್ರು ಕೂದಲು ಹಿಂಗೆ ಕೆದ್ರಿಕೊಂಡು ಬಂದ್ರೂ ಅವರು ಚೆನ್ನಾಗೆ ಕಾಣಿಸ್ತಾರೆ ನಿರೂಪ್. ಬಟ್ ಈ ಸಿನಿಮಾದಲ್ಲಿ ನಾವು ಅವರ ಅಂದರೆ ಅವರು ವಿಂಡೋ ಸೀಟಲ್ಲಿ ಕುತ್ಕೊಂಡು ಒಂದು ಹುಡುಗಿ ಮೇಲೆ ಪ್ರೀತಿ ಆಗ್ತಾ ಇದೆ ಅಂದಾಗ ಅವ್ರಿಗೆ ಆ ಕಣ್ಣಿಂದ ಎಕ್ಸ್ಪ್ರೆಷನ್ಸು, ಅವರಿರೋ ರೀತಿ, ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಪ್ರಾಮಿನೆಂಟಾಗಿ ಕಾಣಿಸೋದಕ್ಕೋಸ್ಕರ ಒಂದಷ್ಟು ಎಫರ್ಟ್ ಹಾಕಿದ್ದೀವಿ ಅವ್ರ ಲುಕ್ಸ್ ಮೇಲೆ. ಅದು ತುಂಬ ಚೆನ್ನಾಗಿ ಇವತ್ತಿನ ದಿವಸ ವರ್ಕ್ ಆಗ್ತಾ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಫಸ್ಟಿಂದನೂ ನಾವು ಪ್ರತಿಯೊಬ್ಬರದ್ದು ಲುಕ್ಸ್ ಅಂದರೆ ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಲುಕ್ಸ್ಗೂ ನಾವು ಎಫರ್ಟ್ ಹಾಕಿದ್ದೀವಿ. ಪ್ಲಸ್ ನಮಗೆ ಫಸ್ಟಿಂದ ಸಿನಿಮಾ ಸ್ಟಾರ್ಟ್ ಆದ ಅಂದರೆ ಸಿನಿಮಾ ಬರೆಯೋಕೆ ಸ್ಟಾರ್ಟ್ ಆದಾಗಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಾಲಿವುಡ್ ಸ್ಟಾರ್. ಸೊ ಬರೀತಾ ಇರುವಾಗ ನಮಗೆ ಗೊತ್ತಿಲ್ಲ ನಮ್ಗೆ ಇಲ್ಲಿ ಹೆಂಗೆ, ನಾನು ಯಾರನ್ನೋ ಒಬ್ರನ್ನ ಅಂದ್ಕೊಂಡು ಸಿನಿಮಾ ಕತೆ ಬರೆದ್ರೆ ಅವ್ರು ಆಮೇಲೆ ಸಿಗಲಿಲ್ಲ ಅಂದರೆ ಬೇಜಾರಾಗೋಗುತ್ತೆ. ಸೊ ಅಲ್ಲಿ ಹೆಂಗಿದ್ರು ಹಾಲಿವುಡ್ ಸ್ಟಾರ್ನ ಇಟ್ಕೊಂಡು ಸಿನಿಮಾ ಕತೆ ಬರ್ತಿರೋವಂಥದ್ದು. ಸೊ ಅದಾದಮೇಲೆ ಆ ಲೆವೆಲ್ ಆಫ್ ಆ ಲೆವೆಲಲ್ಲಿ ಕಾಣಿಸುವಂಥ ಹೀರೋ ಯಾರಾದರೂ ಇರಬೇಕು ಅಂತಲೇ ನಾನು ಅಂದ್ಕೊಳ್ತಿದ್ದೆ. ರಿಚರ್ಡ್ ಗೇರ್ನ ಇಟ್ಕೊಂಡು ನಾನು ಆ್ಯಕ್ಚುಲಿ ಕತೆ ಫಸ್ಟು ಬರೀತಾ ಇದ್ದಿದ್ದು. ಸೊ ಅದಾದಮೇಲೆ ಓ ಸೊ ಸೂಪರಾಗಿ ಕಾಣಿಸೋಂಥ ಯಾರಾದರೂ ಹೀರೋ ಬೇಕು ಅಂತ ಹೇಳಿ ಆವಾಗ ಮೊದಲನೇ ಸಾಲಿನಲ್ಲಿ ಬಂದಂಥ ಹೆಸರುಗಳಲ್ಲಿ ನಿರೂಪ್ ಬಂತು. ಬಟ್ ನನಗೊಂದು ಸ್ವಲ್ಪ ಗೊಂದಲ ಇತ್ತು, ಇವರೇನಾದರೂ ಒಪ್ಕೊಳ್ತಾರೋ ಇಲ್ಲ, ನಮ್ಮದು ಬೇರೆ ಥರ ಅಂದರೆ ಫೀಮೇಲ್ ಡೈರೆಕ್ಟರ್ಸ್ ಕಡಿಮೆ ಇರೋವಂಥ ಇಂಡಸ್ಟ್ರಿ ಆಗಿರೋದ್ರಿಂದ ಸೊ ಅಷ್ಟು ಬೇಗ ನಂಬಿಕೆನೂ ಬರಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡೋದು ನರ್ವಸ್ಸೇ ಆಗಿದ್ದೆ ಅವ್ರ ಹತ್ರ ಕತೆ ಹೇಳುವಾಗ. ಬಟ್ ಯಾವತ್ತೂ ಅವರು ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ಆ ಒಂದು ಫೀಲಿಂಗ್ ನನಗೆ ಬರೋ ಥರ ಅವ್ರು ನೋಡ್ಕೊಂಡಿಲ್ಲ. ಫಸ್ಟ್ ಕತೆ ಕೇಳಿದ ತಕ್ಷಣವೇ ಎಸ್ ಅಂತ ಹೇಳಿದ್ರು. ಅದು ಇನ್ಫ್ಯಾಕ್ಟ್ ನಮ್ಮ ಕತೆ ಮಂಜು ಸರ್ ಆಗಿರ್ಬೋದು, ನಿರೂಪ್ ಆಗಿರ್ಬೋದು, ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಎಲ್ಲ ಹೀರೋಯಿನ್ಸ್ ಆಗಿರ್ಬೋದು ಆ್ಯಂಡ್ ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ನಾನು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿರುವಂಥ ನಂದೇ ಟೀಮ್ ಆಗಿರ್ಬೋದು, ಫಸ್ಟ್ ಅವ್ರಿಗೆ ಕತೆ ಹೇಳಿದಾಗ ಎಲ್ಲರೂ ಈ ಸಿನಿಮಾ ಮಾಡೋ ಮೇಡಮ್ ಅಂತಲೇ ಹೇಳಿರೋದು. ಸೊ ಹಾಗಾಗಿ ನನಗೆ ಕತೆ ಮೇಲೆ ಒಂದು ದೊಡ್ಡ ಮಟ್ಟಿನ ನಂಬಿಕೆ ಇದೆ.